ಮೇ 1ರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಉಡುಪಿ ಜಿಲ್ಲೆಗೆ ಆಗಮಿಸಲಿದ್ದು ಮೋದಿ ಕಾರ್ಯಕ್ರಮಕ್ಕಾಗಿ ಇಂದು ಚಪ್ಪರ ಮುಹೂರ್ತ ನೆರವೇರಿಸಲಾಯಿತು. ಉಡುಪಿಯ ಎಂಜಿಎಂ ಮೈದಾನದಲ್ಲಿ ಬಿಜೆಪಿ ಅಭ್ಯರ್ಥಿ ರಘುಪತಿ ಭಟ್ ಚಪ್ಪರ ಮುಹೂರ್ತ ನೆರವೇರಿಸಿದ್ರು. ಸಮಾವೇಶದಲ್ಲಿ 1 ಲಕ್ಷಕ್ಕೂ ಅಧಿಕ ಜನರು ಭಾಗವಹಿಸುವ ನಿರೀಕ್ಷೆ ಇದೆ ಎಂದು ಸಂಘಟಕರು ತಿಳಿಸಿದ್ದಾರೆ. ವಿದ್ಯಾಬಲಂ ದೈವಬಲಂ ತರೇವ ಲಕ್ಷ್ಮೀಪತೇ ತೇ ಅಂಗರೇಂದ್ರ ಸ್ಮರಾಮಿ ಸ್ವಾಮಿ ದೇವತಾ ಸಂಜಾನ ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರು ಸನಂತಾಸನ ಚಂದ್ರಮೂರ್ತಿ ದೇವರು ಭರ್ತಿ ಎಂಬುಳು ಎಲ್ಲ ಜಾತಿ ಕೆಲಸ ಮುಹೂರ್ತ ಉಂಟು, ಸುಲಭ ಉಂಟು, ವೈಭವ ಉಂಟು, ಕೊರ್ಲುಡು ನಿರವಗ್ರಂಡ ಫಲಕ ಆ ಮಹಾದೇವರ ನಾಗಂತ ಅನುಗ್ರಹ ಅವರು ಜಾಲ ತಂದಿರ ಮುಂದೆ ಬರ್ತದೆ ಅನುಗ್ರಹ ಶಿಶವರದ ಅನುಗ್ರಹ ಎಂಬುದು ದೇವತಾ ಸಂತಾನ ಬೋಲೋ ಭಾರತ್ ಮಾತಾ ಕಿ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಅವರಿಗೆ ಭಾರತ್ ಪತಾಕಿ. ಪ್ರಧಾನಿ ನರೇಂದ್ರ ಮೋದಿ ಅವರು ಚುನಾವಣಾ ಪ್ರಚಾರಕ್ಕಾಗಿ ಉಡುಪಿಗೆ ಮೇ 1ನೇ ತಾರೀಕಿಗೆ ಬರ್ತಾ ಇದ್ದಾರೆ. ಅದರ ಪ್ರವಾಸದ ತಯಾರಿ ಭರದಿಂದ ಈಗಾಗಲೇ ನಡೀತಾ ಇದೆ. ಪ್ರತಿ ಬೂತ್ನಲ್ಲಿ ಜನ ಮನೆ ಮನೆಗೆ ಹೋಗಿ ಜನರನ್ನು ಕರ್ಕೊಂಡು ಬರುವಂಥ ಪ್ರಯತ್ನಕ್ಕೆ ಮನೆ ಮನೆಗೆ ಪ್ಯಾಂಪ್ಲೆಟನ್ನು ಹಂಚುವಂಥ ಕೆಲಸ ಆಗ್ತಾ ಇದೆ. ಇವತ್ತು ಈಗ ಸಂಜೆ 4 ಗಂಟೆಗೆ ಚಪ್ಪರದ ಮುಹೂರ್ತ, ನರೇಂದ್ರ ಮೋದಿ ಅವರ ಕಾರ್ಯಕ್ರಮದ ಪ್ರಯುಕ್ತ ಚಪ್ಪರದ ಮುಹೂರ್ತ ಈಗಾಗಲೇ ನಡೆದಿದೆ. ಇದು ಒಂದು ಸುಮುಹೂರ್ತದಲ್ಲಿ ನಡೆದಿದೆ. ನಾಡಿದ್ದು ಲಕ್ಷದಕ್ಕಿಂತ ಹೆಚ್ಚು ಜನ MGM ಗ್ರೌಂಡಲ್ಲಿ ಬಂದು ನರೇಂದ್ರ ಮೋದಿಯವರ ಈ ಒಂದು ಕರ್ನಾಟಕದ ವಿಧಾನಸಭೆಯ ಚುನಾವಣೆಯ ಪ್ರಥಮ ಒಂದು ಪ್ರಚಾರ ಕಾರ್ಯಕ್ರಮ ಅದು ಅತ್ಯಂತ ಯಶಸ್ವಿಯಾಗಿ ಮುಂದೆ ರಾಜ್ಯದಲ್ಲಿ BJP ಸರ್ಕಾರ ಬರೋದಕ್ಕೆ ಈ ಒಂದು ಸಮಾವೇಶ ಯಶಸ್ಸಾಗ್ತದೆ ಅಂತ ನಾನು ಭಾವಿಸ್ತಾ ಇದ್ದೀನಿ.